ನಮಸ್ತೆ. ವಾಸವಿ ಸಾಹಿತ್ಯ ಕಲಾವಿದಿಕೆ ಅರ್ಪಿಸುವ 26ನೆಯ ದಿನದ ಕಥಾವಚನಕ್ಕೆ ಸ್ವಾಗತ. ಮಾಸ್ತಿಯ ಸಣ್ಣ ಕಥೆಗಳು ಓದುತ್ತಿರುವ ಕಥೆ ನಾಯಿ ಬಾಳು. ಚೀನು ನಿನ್ನೆ ನನಗೆ ಹೇಳಿದ, ಮನು ನಮ್ಮ ಮದುವೆ ಮಾತು ಸದ್ಯಕ್ಕೆ ಬೇಡ ಎನ್ನುತ್ತಾಳೆ ಅಂತ. ನಾನು ಲೀಲು ಯೋಚನೆ ಮಾಡಿ ಇವರಿಬ್ಬರು ಸುಖವಾಗಿರಲಿ ಅಂತ ಮಾಡಿದ ಏರ್ಪಾಡು ವ್ಯರ್ಥವಾಯಿತು. ಈ ಸೌಭಾಗ್ಯಕ್ಕೆ ಒಂದು ವರ್ಷ ಕಾದಾಗಿತ್ತು. ನಾನು ಚೀನುನ ಯಾಕೆ ಅಂತ ಹೇಳ್ತಾಳೆಯೇ ಅಂತ ಕೇಳಿದೆ. ಅವನು ಅಂಥದ್ದೇನು ಕಾರಣ ಇಲ್ಲ ಅಂದ. ಒಂದು ಕ್ಷಣ ಬಿಟ್ಟು ಬೈರುಗೆ ನನ್ನ ಕಂಡ್ರೆ ಆಗ್ತಾ ಇಲ್ಲ, ಅದಕ್ಕಾಗಿ ಬೇಡ ಅಂದಳು ಅಂದ. ನನಗೆ ತುಂಬಾ ಆಶ್ಚರ್ಯ, ಇದೇನು ಚೀನು, ನನಗೆ ಬೇಕಾದವನು ಅಂದ್ರೆ ನನ್ನ ನಾಯಿಗೆ ಬೇಡ, ಆದ್ದರಿಂದ ನಾನು ಮದುವೆ ಆಗಲ್ಲ ಅಂತಾಳಿಯೇ ಎಂದೆ. ಚೀನು, ನೀ ಕೋಪಿಸ್ಕೋಬೇಡ ಅಣ್ಣ, ಲೀಲು ಸಂಗಡ ಮಾತಾಡು, ಅವಳೆಲ್ಲ ಹೇಳುತ್ತಾಳೆ ಎಂದ. ಮನೆಗೆ ಬಂದವನೇ ಲೀಲುನ, ಇದೇನೇ ಮನು ಆಡುತ್ತಿರೋ ಮಾತು, ತನ್ನ ನಾಯಿಗೆ ಚೀನುನ ಕಂಡ್ರೆ ಆಗೋದಿಲ್ಲ ಅಂತ ಅವನ ಮದುವೆ ಆಗೋದಿಲ್ಲ ಎಂತಾಳಲ್ಲ ಅಂತ ಕೇಳಿದೆ. ಲೀಲು, ಅದರಲ್ಲಿ ಸಂಗತಿ ಸ್ವಲ್ಪ ಇದೆ, ನಾಳೆ ಹೇಳುತ್ತೇನೆ ಎಂದಳು. ನನಗೆ ಮತ್ತೂ ಬೇಸರವಾಯಿತು. ಇದೇನ್ ಬುದ್ಧಿವಂತಿ, ಮನುಗೆ ಮನಸ್ಸಿದೆ ಆದ್ರೆ ಬೈರು ಬೇಡ ಅನ್ನತ್ತೆ ಅಂತ ಈ ಮದುವೆ ನಿಲ್ಬೇಕೆ? ಈ ನಿರ್ಣಯನ ಮನು ಮಾಡಿ ಚೀನು ಒಪ್ಪಿ ನೀನು ಅನುಮೋದಿಸ್ತೀಯಾ ಅಂತ ಕೇಳಿದೆ. ಲೀಲು, ನಾನು ಬುದ್ಧಿವಂತಿ ಅಲ್ಲ ಬಿಡಿ, ಗಂಡಸರು ನೀವೇ ಬುದ್ಧಿವಂತರು, ಸ್ವಲ್ಪ ತಡ್ಕೊಳ್ಳಿ, ನಾಳೆ ನೀವೇ ಹೇಳುವಿರಂತೆ ಎಂದಳು. ನಾನು, ಚಾಮು, ಚೀನು ಜೊತೆಯಾಗಿ ಬೆಳೆದ ಹುಡುಗರು, ಜೊತೆಯಾಗಿ ಓದಿದವರು. ಬೆಂಗಳೂರಲ್ಲಿ ಓದೋಕೆ ಬಂದಾಗ ಚಾಮು ಅವರಕ್ಕ ಸುಬ್ಬಮ್ಮನ ಮನೆಯಲ್ಲಿ ನಿಂತ. ಅಕ್ಕ ಅಂದ್ರೆ ಸದ್ಯ ಅಕ್ಕ ಅಲ್ಲ, ದೊಡ್ಡಮ್ಮನ ಮಗಳು. ಸುಬ್ಬಮ್ಮನ ಯಜಮಾನರು ಜನ್ನಪ್ಪ ಪುಣ್ಯವಂತರು, ಚಾಮರಾಜಪೇಟೆಯಲ್ಲಿ ಇದ್ರು. ಚಾಮು ಹತ್ರ ಇರೋಣ ಅಂತ ನಾನು ಚೀನು ಅಲ್ಲೇ ಒಂದು ರೂಮ್ ಮಾಡಿಕೊಂಡಿದ್ದೆವು. ಜನ್ನಪ್ಪ ಸುಬ್ಬಮ್ಮನಿಗೆ ಮನು ಒಬ್ಬಳೇ ಮಗಳು. ಮನು ಮದುವೆ ಮಾತು ಬಂದಾಗ ಜಾತಕ ನೋಡಿದರು. ಚಾಮು ಜಾತಕ ಹೊಂದಲಿಲ್ಲ, ಚೀನು ಜಾತಕ ಅದಕ್ಕಿಂತ ಮೇಲು. ಎಲ್ಲಕ್ಕಿಂತ ಚೆನ್ನಾಗಿ ಹೊಂದಿದ್ದು ನನ್ನ ಜಾತಕ. ಏನೋ, ನಾನು ಮನುವನ್ನ ಮದುವೆ ಆಗ್ಬೇಕೇನೋ, ಚೀನುವನೇ ಮದುವೆ ಆಗುತ್ತಾನೇನೋ ಅನ್ನೋರಿಗೆ ಬಂದಿತ್ತು. ಆದ್ರೆ ಚಾಮು ಏನಂದರು, ಸುಬ್ಬಮ್ಮನಿಗೆ ತಮ್ಮ, ನಾವು ಸ್ವಲ್ಪ ದೂರ, ಯಾರೋ ಜೋಯಿಸರು ಸಿಕ್ಕಿದರು, ಜಾತಕ ಮೊದಲು ಗುಣಿಸಿದ ತಪ್ಪು, ಚಾಮು ಜಾತಕ ಮನು ಜಾತಕ ಚೆನ್ನಾಗಿ ಹೊಂದುತ್ತೆ ಎಂದರು. ಅದರ ಮೇಲೆ ಚಾಮುನೇ ಮನುವನ ಮದುವೆ ಆದ. ಲೀಲು ಸರು ಮನು ಸ್ನೇಹಿತರು, ನಾನು ಲೀಲುನ ಮದುವೆಯಾದೆ, ಚೀನು ಸರುನ ಮದುವೆ ಆದ. ಮನುವನೇ ಗೆಳತಿಯರನ್ನ ಒಪ್ಪಿಸಿ ಗಂಡನ ಗೆಳೆಯರು ನಮ್ಮನ್ನ ಸಂಸಾರಿಗಳನ್ನಾಗಿ ಮಾಡಿದಳು. ವರ್ಷದ ದಿನ ನಾವು ಅದೆಷ್ಟು ಸಂತೋಷವಾಗಿದ್ದೆವು ಹೇಳುವಂತಿಲ್ಲ. ನಮ್ಮ ಸಲ್ಲಿಗೆ, ನಮ್ಮ ಸರಸ, ಚೆಲ್ಲಾಟ, ಅದರ ಸೊಗಸೆಯೇ ಸೊಗಸು. ಆದ್ರೆ ಇಷ್ಟರಲ್ಲೇ ಚಾಮು ಏನೋ ಬೇಸರ ಪಟ್ಟಿಕೊಂಡಂತೆ ಕಂಡಿತು. ನಾನು ಚೀನು ಮನು ಹತ್ತಿರ ಸಲಿಗೆಯಿಂದ ಮಾತನಾಡಿದರೆ ಅವನೇನೋ ಮುಖ ಕೆಡೋನು, ತಾನು ಮಾತ್ರ ಲೀಲು ಹತ್ತಿರ ಸರು ಹತ್ತಿರ ಸಲಿಗೆಯಿಂದಲೇ ಮಾತಾಡೋನು. ನಾನಾಗಲಿ ಚೀನು ಆಗಲಿ ಮನುವನ್ನ ಮದುವೆ ಆಗಬಹುದಾಗಿದ್ದವರು ಅನ್ನೋದ್ರ ಮೇಲೆ ಅವನಿಗೆ ಹೀಗೆ ಅಸಮಾಧಾನ ಮಾಡಿಕೊಂಡ ಅಂತ ಕಾಣುತ್ತೆ. ನಮಗೇನಂತೆ, ಮನು ಸುಖವಾಗಿರೋದು ಮುಖ್ಯ ಅಂತ ನಾನು ಚೀನು ಮಾತನಾಡಿಕೊಂಡು ಆಮೇಲೆ ಚಾಮು ಮನೆಯಲ್ಲಿ ಇನ್ನು ಸ್ವಲ್ಪ ಹಿಡಿತದಿಂದ ನಡೆದುಕೊಂಡೆವು. ಮದುವೆ ಆದ 3 ವರ್ಷಕ್ಕೆ ಸರು ಮೊದಲ ಹೆರಿಗೆ ಹೊತ್ತಿನಲ್ಲಿ ತೀರಿಕೊಂಡಳು, ಚೀನು ಒಂಟಿಯಾದ. ಸುಮಾರು ಈ ಸಮಯಕ್ಕೆ ಸುಬ್ಬಮ್ಮ ತೀರಿಕೊಂಡು ಚಾಮು ಮನು ಜನ್ನಪ್ಪನ ಮನೆಗೆ ಬಂದು ಅವರನ್ನು ನೋಡಿಕೊಳ್ಳಬೇಕಾಯಿತು. ಹಾಗೆ ಚಾಮುಗೆ ಅಜೀರ್ಣ ಸಂಬಂಧದ ಏನೋ ವ್ಯಾಧಿ, 4 ದಿನ ಪಥ್ಯವಾಗಿದ್ದರೆ ವಾಸಿಯಾಗುತ್ತೆ ಅಂತ ಡಾಕ್ಟರ್ ಹೇಳಿದರು. ಪಥ್ಯ ಒಂದನ್ನು ಮಾಡಲಿಲ್ಲ ಚಾಮು. ಖಾರ ಕಡಿಮೆ ಆಗಿರಲಿ ಅಂತ ಮನೆಯಲ್ಲಿ ಬೇರೆ ಸಾರಿನ ಊಟ ಮಾಡಿದವನು ಹೋಟೆಲ್ಗೆ ಹೋಗಿ 2 ಪ್ಲೇಟ್ ಪಕೋಡ ಮುಗಿಸಿ ಬರುತ್ತಿದ್ದ. ಬುದ್ಧಿ ಇಲ್ಲದವನಲ್ಲ, ಆದರೆ ಬದುಕೋ ದಾರಿ ಬಿಟ್ಟ. 2 ವರ್ಷದಲ್ಲಿ ಕಣ್ಣು ಮುಚ್ಚಿಕೊಂಡ. 3 ಜೊತೆ ನಾವು ಸಂತೋಷವಾಗಿ ಬಾಳೋಣ ಅಂತ ಮಾಡಿದರೆ ಇಲ್ಲಿ ಚೀನು ಇಲ್ಲಿ ಮನು ಒಂಟಿ ಒಂಟಿ ನಿಂತರು. 4 ತಿಂಗಳು ಬಿಟ್ಟು ನಾನು ಲೀಲುಗೆ ಹೇಳಿದೆ, ನಾವೇನು ಹಳೆ ತರದ ಮನುಷ್ಯರಲ್ಲ, ಮನು ಚೀನುನ ಮದುವೆ ಆಗಲಿ, ನೀನು ಅವಳಿಗೆ ಹೇಳು ಅಂತ. ಚೀನುಗೆ ನಾನೇ ಹೇಳಿದೆ, ಚೀನು ಆಗಲಿ ಅಣ್ಣ ಅಂದ. ಮನು ಸ್ವಲ್ಪ ತಡಿ ಅಂದಳಂತೆ, ಒಲ್ಲೆ ಅನ್ನಲಿಲ್ಲ. ಜನ್ನಪ್ಪನಿಗೆ ಹೇಳಿದರೆ ಅವರು ಮಗಳನ್ನ ಕೇಳಿ ಸ್ವಲ್ಪ ತಡೆಯೋಣ ಅಲ್ಲ ಅಂದ್ರು. ಅದಕ್ಕೇನು ಅಂತ ನಾನು ಆಗ ಸುಮ್ಮನಾದೆ. ವರ್ಷ ಬಿಟ್ಟು ನಮ್ಮ ಅಗ್ರಹಾರಕ್ಕೆ ಜನ್ನಪ್ಪನು ಕಣ್ಣು ಮುಚ್ಚಿಕೊಂಡರು. ಆ ಮನೆಗೆಲ್ಲ ಮನು ಒಬ್ಬಳೆ ಆಗಿಬಿಟ್ಟಳು. ನೋಡಿಕೊಳ್ಳೋರು ಯಾರು ಅಂದ್ರೆ ಒಂದು ನಾಯಿ ಈ ಬೈರು. 4 ತಿಂಗಳು ಬಿಟ್ಟು ನಾನು ಲೀಲುಗೆ ತಿರುಗಿ 2 ವರ್ಷ ದಿನ ತಡೆದದ್ದಾಯ್ತು, ಈಗ ಮದುವೆ ಆಗಲಿ ಮನುಗೆ ಹೇಳು ಅಂತ ಹೇಳಿದೆ. ಆಗಲಿ ನೋಡೋಣ, ಸ್ವಲ್ಪ ತಡಿ ನೋಡೋಣ ಅನ್ನುತ್ತಾ ಇದ್ದು ಕೊನೆಗೆ ಮನು ನಿನ್ನೆ ದಿನ ಈ ನಿರ್ಣಯಕ್ಕೆ ಬಂದಿದ್ದಳು. ರಾತ್ರಿ ಹಾಸಿಗೆಯಲ್ಲಿ ನನಗೆ, ಎಲ್ಲ ಈ ನಾಯಿ ಪ್ರಭಾವನ ನೋಡಿದೆಯಾ, ಇದೇನು ವಿಚಿತ್ರ ಅಂತ ಯೋಚನೆ. ಬೈರು ಒಂದು ಜಾತಿಯ ಟೆರಿಯರ್. ಚಾಮು ತೀರಿಕೊಂಡು ತಿಂಗಳ ಅರೆದಿನದಲ್ಲಿ ಜನ್ನಪ್ಪ ಅದನ್ನು ಮನೆ ಕಾವಲಿಗಿರಲಿ ಅಂತ ತಗೊಂಡ್ಬಂದು. ಅದಕ್ಕೆ ಮನು ಮೇಲೆ ತುಂಬಾ ಪ್ರೀತಿ, ಯಾವಾಗ್ಲೂ ಅವಳು ಹತ್ತಿರನೇ ಕೂತಿರುತ್ತೆ. ಅವಳು ಅದನ್ನ ತುಂಬಾ ಕನಿಕರದಿಂದ ನೋಡ್ಕೊಳ್ತಾಳೆ. ಆದರೂ ಈ ನಿರ್ಣಯ ಸ್ವಲ್ಪ ಅತಿ ಅಂತಲೇ ನನಗನ್ನಿಸ್ತು. ಬೆಳಗಿನ ಕಾಫಿ ಆದ್ಮೇಲೆ ಲೀಲು, ಸ್ವಲ್ಪ ಮನು ಮನೆಗೆ ಹೋಗಿ ಬರೋಣವೇ ಅಂತ ಕೇಳಿದಳು. ಹೊರಟೆವು. ದಾರಿಲಿ ಚೀನು ಮನೆ. ಲೀಲು, ಚೀನುವನ್ನು ಕರೀರಿ ಅಂದಳು.
ನಾನು ಒಂದು ಕ್ಷಣ ಮನೆಗೆ ಹೋಗಿ ಅವನ್ನ ಕರೆದೆ. ಚಿನ್ನು ಬಾಗಿಲಿಗೆ ಬಂದು, ಲೀಲುಗೆ ನಾ ಬರುವುದು ಬೇಡ ಅಲ್ಲ ಎಂದ. ಲೀಲು, ಬಂದ್ರೆ ಒಳ್ಳೆಯದು, ನಿಮ್ಮ ಅಣ್ಣನಿಗೆ ತಿಳಿಯುತ್ತೆ ಎಂದಳು. ಮೂವರು ಜನ್ನಪ್ಪನ ಮನೆಗೆ ಹೋದೆವು. ಬಾಗಿಲಲ್ಲಿ ನಿಂತು ಲೀಲು ಮನು ಅಂತ ಕರೆದಳು. ಬೈರು ಕೈಸಾಲೆಯಲ್ಲಿ ನಿಂತಿತ್ತು. ಸಂತೋಷದಿಂದ ಬಾಲವಾಡಿಸುತ್ತಾ ಬಾಗಿಲಿಗೆ ಬಂತು. ಚೀನುವನ್ನು ನೋಡಿ ಘೋರವಾಗಿ ಬೊಗಳುವುದಕ್ಕೆ ಪ್ರಾರಂಭಿಸಿತು. ಲೀಲು ಮೆಲ್ಲಗೆ ಮಾತನಾಡಿ ನನ್ನ ತಟ್ಟಿ ಸಮಾಧಾನ ಮಾಡಿದಳು. ಮನು ಬಂದು ನಮ್ಮನ್ನು ಒಳಕ್ಕೆ ಕರೆದಳು. ನಾನು ಲೀಲು ಒಳಕ್ಕೆ ಹೋದೆವು. ಬೈರು ಚೀನುವನ್ನು ಒಳಗೆ ಬಿಡುವುದಿಲ್ಲ ಎಂಬಂತೆ ಬಾಗಿಲಲ್ಲಿ ಅಡ್ಡವಾಗಿ ನಿಂತಿತ್ತು. ಎಷ್ಟೋ ಸಮಾಧಾನ ಮಾಡಿದ ಮೇಲೆ ಸುಮ್ಮನಾಗಿ ಒಳಕ್ಕೆ ಬಂತು. ಲೀಲು ಪಕ್ಕದಲ್ಲಿ ಕುಳಿತಿತ್ತು. ಆಮೇಲೆ ಚೀನು ಬಂದು ನಮ್ಮೊಡನೆ ಕುಳಿತ. ಮನು ಒಳಗೆ ಹೋಗಿ ಕಾಫಿಗೆ ಹೇಳಿ ಬಂದಳು. ಅದು ಬರುವವರೆಗೆ ನಾವು ಲೋಕಾಭಿರಾಮವಾಗಿ ಯಾವುದೋ ನಾಲ್ಕು ಮಾತನಾಡುತ್ತಿದ್ದೆವು. ಕಾಫಿ ಆದ ಮೇಲೆ ಚೀನು ಎದ್ದು, ಇನ್ನು ನಾವು ಹೊರಡಬಹುದಲ್ಲ ಎಂದು ಲೀಲುವನ್ನು ಕೇಳಿದ. ಆಗಬಹುದು ಎಂದು ತಲೆಯಲ್ಲಾಡಿಸಿದಳು. ಚೀನು ಎದ್ದಾಗ ಬೈರು ಗೊರ್ರೆಂದಿತು. ಆದರೆ ಅವರು ಹೊರಟಿದ್ದನ್ನು ನೋಡಿ ಸಮಾಧಾನವಾಯಿತು. ಒಂದು ಕ್ಷಣ ಆ ಮಾತು ಈ ಮಾತಾಡುತ್ತಿದ್ದ ಲೀಲು ಮನುಗೆ, ನೋಡು ಮನು, ಅಡಿಗೆ ಮುದುಕಿ ನಿನ್ನ ಕರೆದಾಗಿತ್ತು ಎಂದಳು. ಮುದುಕಿ ಕರೆದಿರಲಿಲ್ಲ, ಇದು ಮನು ಸ್ವಲ್ಪ ಒಳಗೆ ಹೋಗಲಿ ಅಂತ ಲೀಲು ಮಾಡಿದ ಉಪಾಯ. ಮನು ಒಳಗೆ ಹೋದ ಮೇಲೆ ಲೀಲು ನನಗೆ, ಇಲ್ಲಿ ಬನ್ನಿ, ಎದುರಿಗೆ ಕುಳಿತುಕೊಳ್ಳಿ, ಬೈರು ಕಣ್ಣು ಇದೆಷ್ಟು ಚೆನ್ನಾಗಿದೆ ಸ್ವಲ್ಪ ನೋಡಿ ಎಂದಳು. ಇದೇನು ಹೀಗೆ ಹೇಳುತ್ತಾಳೆ ಅಂತ ನನಗೆ, ಆದರೆ ಯಾವುದೋ ಉದ್ದೇಶದಿಂದ ಹೇಳುತ್ತಿದ್ದಾಳೆ ಅಂತ ನಾನು ಬಲ್ಲೆ. ಹೋಗಿ ಎದುರಿಗೆ ಕುಳಿತೆ, ಬೈರು ಕಣ್ಣನ್ನು ನೋಡಿದೆ. ಬೈರು ಲೀಲು ತೊಡೆಯ ಮೇಲೆ ತಲೆಯನ್ನಿಟ್ಟು ಒಂದೇ ಸಮ ನನ್ನ ಕಡೆಗೆ ನೋಡುತ್ತಿತ್ತು. ಕಣ್ಣನ್ನು ನೋಡಿದವನೇ, ನನಗೆ ಇದು ಎಲ್ಲಿಯೋ ನೋಡಿದ ಕಣ್ಣು ಎನಿಸಿತು. ತುಂಬಾ ತೀರಾ ತಿಳಿದ ಕಣ್ಣು, ಯಾವ ಕಣ್ಣು ತೋಚಲಿಲ್ಲ. ಚೆನ್ನದ ಮಾತು ನಾನು ಕಾಣೆ, ಆದರೆ ಯಾವುದೂ ತಿಳಿದ ಕಣ್ಣಿನ ಹಾಗಿದೆ ಎಂದೆ. ನಿಜವಾಗ್ಲೂ ಎಂದಳು ಲೀಲಾ. ನಿಜವಾಗಿಯೂ ಎಂದೆ. ಅಷ್ಟು ಹೊತ್ತಿಗೆ ಮನು ತಿರುಗಿ ಬಂದಳು. ಲೀಲು ಅವಳಿಗೆ, ನಿಮ್ಮಣ್ಣ ಬೈರು ಕಣ್ಣು ತಮಗೆ ತಿಳಿದ ಯಾವುದೋ ಕಣ್ಣಿನ ಹಾಗಿದೆ ಎನ್ನುತ್ತಾರೆ ಎಂದಳು. ಮನು ಏನೋ ಹೇಳಿದ ಹಾಗೆ ಮಾಡಿದಳು, ಮಾತು ತಿಳಿಯಲಿಲ್ಲ. ನಾವು ಬೇರೆ ನಾಲ್ಕು ಮಾತಾಡಿ ಮನೆಗೆ ಹೊರಟೆವು. ಮಧ್ಯಾಹ್ನ ಟೀ ತೆಗೆದುಕೊಳ್ಳುವ ಹೊತ್ತಿನಲ್ಲಿ ಲೀಲು ಒಂದು ಫೋಟೋ ಆಲ್ಬಮ್ ತಂದು ನನ್ನ ಪಕ್ಕದಲ್ಲಿ ಅದನ್ನು ತಿರುವಿ ಹಾಕುತ್ತಾ, ನೀವು ಬೈರು ಕಣ್ಣು ಯಾವುದೋ ಕಣ್ಣಿನ ಹಾಗೆ ಇದೆ ಅಂದ್ರಲ್ಲ, ಯಾರ ಕಣ್ಣಿನ ಹಾಗೆ ಇದೆ ನೋಡಿ ಹೇಳಿ ಎಂದಳು. ಯಾವ ಮನುಷ್ಯರ ಕಣ್ಣು ನಾಯಿ ಕಣ್ಣಿನ ಆಗಿದೆ ಅಂತ ನೋಡೋದು, ಇದು ಯಾತರ ಕೆಲಸವೇ ಎಂದೆ. ಇರಲಿ ನೋಡಿ ಎಂದು ಲೀಲು ಒಂದು ಫೋಟೋ ತೋರಿಸಿದಳು. ಅದು ಚೀನು ಫೋಟೋ, ಇದ್ರ ಹಾಗಿದೆಯೇ ಎಂದಳು. ನಾನು ದೃಷ್ಟಿಸಿ ನೋಡಿ, ಇಲ್ಲ ಎಂದೆ. ಅವಳು ಇನ್ನೊಂದು ಫೋಟೋ ತೋರಿಸಿದಳು. ಇದರ ಹಾಗಿದೆಯೇ, ಅದು ನನ್ನ ಫೋಟೋ, ಇಲ್ಲ ಅಂತ ತಿಳ್ಕೊಂಡಿದ್ದೇನೆ, ನೀನು ಹೌದು ಎನ್ನುವುದಿಲ್ಲವಲ್ಲ ಅಂದೆ. ಲೀಲು ನಕ್ಕು, ನನಗೂ ಹಾಗೆಯೇ ಎಂದು ಹೇಳಿ ಇನ್ನೊಂದು ಫೋಟೋ ತೋರಿಸಿದಳು. ಇದರ ಹಾಗಿದೆಯೇ ಎಂದು ಕೇಳಿದಳು. ತೆಗೆದುಕೊಂಡು ನೋಡಿದೆ. ಮಹಾರಾಯನೇ, ತತ್ವದ ದೃಷ್ಟಿ, ಹೌದಲ್ಲ, ಅದು ಚಾಮುನ ಫೋಟೋ. ಲೀಲ ನಕ್ಕಳು. ಹೇಳಿದ್ರೆ ನೋಡಿದ್ರ, ಇದಕ್ಕಾಗಿಯೇ ನಾನು ಸದ್ಯ ಈ ಮದುವೆ ಬೇಡ ಅನ್ನುತ್ತಿರುವುದು. ಜನ್ನಪ್ಪ ಮರೀನಾ ತಂದ ದಿವಸವೇ ಮನುಗೆ ಈ ಕಣ್ಣು ಹೀಗಿದೆ ಅನ್ನೋದು ಮನಸ್ಸಾಗಿತ್ತು. ಆದ್ದರಿಂದಲೇ ಅವಳು ಈ ಮಾತು ಎತ್ತಿದಾಗಿಂದ ಈ ಮದುವೆಗೆ ಮಾತಿಗೆ ತಡಿ ಅಂತ ಹೇಳುತ್ತಿದ್ದಾಳೆ. ತಾನು ತಿಳಿದುಕೊಂಡದ್ದು ತಪ್ಪೇನು ಅಂತ ಒಂದಿನ ನನ್ನನ್ನು ಕೇಳಿದಳು. ಇದರ ಕಣ್ಣು ನಿನಗೆ ತಿಳಿದ ಯಾರ ಕಣ್ಣಿನ ಹಾಗಾದರೂ ಇದೆಯೇ ಅಂತ ಕೇಳಿದಳು. ನಾನು ನೋಡಿದೆ, ಹೌದು ಎಂದೆ. ಯಾರ ಕಣ್ಣಿನ ಹಾಗೆ ಎಂದಳು. ನಾನು ಹೇಳೋದಿಲ್ಲ ಎಂದೆ. ನಾನೇ ಹೇಳುತ್ತೇನೆ ಅಂದಳು. ಹೇಳಿದಳು. ಮೂರು ದಿನದ ಹಿಂದೆ ಬೈರುನ ಭದ್ರವಾಗಿ ಹಿಡಿದುಕೊಂಡು ಚೀನುಗೂ ತೋರಿಸಿದಳು. ನೋಡಿದ್ದು ತಡ ಅವನು ಹೌದು ಅಂತ ಒಪ್ಪಿಕೊಂಡ. ಎಂದ್ರೆ ಹೇಳೋದಿಲ್ಲ ಅಂದ. ಅವನಿಗೆ ನಾನು ಬೇರೆಯಾಗಿ ಹೇಳಿದೆ, ಒಪ್ಪಿಕೊಂಡ. ನಾನು ಸುಮ್ಮನಿದ್ದೆ. ಲೀಲು, ಈ ಫೋಟೋ ತೆಗೆದ ಸಂದರ್ಭ ನೆನಪಿದೆಯೇ ಎಂದು ಕೇಳಿದಳು. ಇದು ನಾನೇ ತೆಗೆದಿದ್ದೆ. ಹೌದು, ಆ ದಿನ ನಾವೆಲ್ಲ ಲಾಲ್ಬಾಗಿಗೆ ಪಿಕ್ನಿಕ್ ಹೋಗಿದ್ದಾಗ ಮದ್ಯ ಮಾತು ಹೆಚ್ಚು ಕಡಿಮೆಯಾಗಿ ಚಾಮು ತುಂಬ ಮುನಿಸಿಕೊಂಡ. ಆಮೇಲೆ ನೀವು ಅವನನ್ನು ಸಮಾಧಾನ ಮಾಡುವುದಕ್ಕೆ ಫೋಟೋ ತೆಗೆಯುವ ಉಪಾಯ ಎತ್ತಿದಿರಿ ಎಂತ ಜ್ಞಾಪಿಸಿದಳು. ನಿಜ, ನನಗೆ ಜ್ಞಾಪಕಕ್ಕೆ ಬಂತು. ಆ ಹೊತ್ತು ಅವನನ್ನು ಒಪ್ಪಿಸುವುದೇ ಕಷ್ಟವಾಗಿತ್ತು. ಚೀನು ತಪ್ಪು ಮಾತು ಆಡಿ ಅವನನ್ನು ರೇಗಿಸಿದ್ದ ಅಲ್ಲವೇ. ಆಡಿದ ಮಾತು ತಪ್ಪಲ್ಲ, ಚಾಮುಗೆ ಅದು ತಪ್ಪಾಯಿತು. ಇದು ಏಕೋ ಅವನು ಗಂಡ ತನ್ನ ಹೆಂಡತಿ ವಿಷಯಕ್ಕೆ ಸಂಶಯದಿಂದಲೇ ನಡೆದುಕೋತಾನೆ ಅಂತ ಮಾತು ಬಂತು. ಚೀನಿ, ಗಂಡನಾದವನು ಗಂಡು ನಾಯಿ, ಹೆಂಡತಿನ ಹೆಣ್ಣು ನಾಯಿ ಅಂತ ತಿಳಿತಾನೆ. ಗಂಡ ಹೆಂಡತಿರ ಬಾಳು ನಾಯಿ ಬಾಳು ಎಂದ. ಸರು ಮನು ನಕ್ಕರು. ಚಾಮುಗೆ ತುಂಬಾ ಕೋಪ ಬಂತು. ಚೀನು ತನ್ನನ್ನ ಮನುವಿನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಮಾತು ಆಡಿದ ಅಂತ ಅವ ತಿಳಿದುಕೊಂಡ. ಆಯ್ತಲ್ಲ, ಇನ್ನು ಈ ಕಣ್ಣಿನ ನೋಟ ಹಾಗಿದೆ ಅಂತ ನೀವು ಮೂರು ಈ ಮದುವೆ ಬೇಡ ಅಂತೀರಾ ಅಂತ ನಾನು ಕೇಳಿದೆ. ಸದ್ಯಕ್ಕಿದು ಚಾಮುಗೆ ಒಪ್ಪುತ್ತಿರಲಿಲ್ಲ ಅಂತ ಮನು ತೋಚಿಕೊಂಡಿದ್ದಾಳೆ. ನಾನು ಚೀನು ಮನೆಗೆ ಸರು ಹೆಣ್ಣು ಬೆಕ್ಕಾಗಿ ಬಂದು ಅವಳನ್ನು ಒಂಟಿಯಾಗಿರುವಂತ ಮಿಯಾಂ ಅನ್ನಲಿಲ್ವಲ್ಲ. ಸರು ಹೆಣ್ಣು ಬೆಕ್ಕಾಗಿ ಬಂದ್ರೆ ಚೀನುನ ತಿರುಗಿ ಮದುವೆ ಆಗುತ್ತಾಳೆ ಎಂದಳು. ಅಲ್ಲ, ನೀವು ಹೆಂಗಸರು ಬಹುದಾರಿಗಳು ಅಂದೆ. ಗಂಡನಾದವನು ತನ್ನ ಯೋಚನೆಯೇ ಮಾಡಿಕೊಂಡ್ರೆ ಹೆಂಡತಿಯಾದರೂ ಗಂಡನ ಯೋಚನೆ ಮಾಡಬೇಕಲ್ಲ. ಹಾಗಾದ್ರೆ ನೀವು ಹೆಂಗಸರು ಚಾಮುನೆ ಬೈರು ಆಗಿ ಬಂದಿದ್ದಾನೆ ಅಂತೀರಾ?
ಈ ಮಾತಿಗೆ ಚೆನ್ನಾಯ್ತು. ಹಾಗಾದ್ರೆ ಇವತ್ತು ಬೆಳಿಗ್ಗೆ ನಿನ್ನ ತೊಡೆಯ ಮೇಲೆ ಸಮಾಧಾನವಾಗಿ ತಲೆ ಇಟ್ಟುಕೊಂಡು ಮಲಗಿದ್ದು ಚಾಮುವನ್ನು ಗಂಡಸರು ಇಂಥ ಮಾತೇ ಆಡಬೇಕು. ಗಂಡಸರು ಆಡುವುದು ತಪ್ಪು, ಹೆಂಗಸರು ಹೀಗೆ ಆಡಬಹುದಲ್ಲ. ಮಾಡದೆ ಗತಿ ಏನು? ನಾಯಾದರೂ ಅದೇನು ನನ್ನ ಕಾಪಾಡಿಕೋ ಅಂದ್ರೆ ಕಾಪಾಡದೆ ಏನ್ ಮಾಡೋದು? ಇದೇನು ಲೀಲು, ನೀವೆಲ್ಲ ನಿಜವಾಗಿ ಚಾಮು ನಾಯಿಯಾಗಿ ಹುಟ್ಟಿ ಬಂದಿದ್ದಾನೆ ಅಂತ ತಿಳಿದಿದ್ದೀರೋ? ಇದು ಬೇರೆ ಯಾರ ಮಾತು ಅಲ್ಲ, ಜನ್ಮದ ಮಾತು, ನಂಬಿಕೆ ಮಾತು ಕೂಡ ಅಲ್ಲ. ಮನಸ್ಸಿಗೆ ಈ ಮದುವೆ ಅನ್ನೋದು ಏನನ್ನಿಸ್ತಾ ಇದೆ ಅಷ್ಟರದೇ ಮಾತು. ಈಗ ಅವಳಿಗೆ ಅದು ಬೇಡ ಅನ್ನಿಸ್ತಿದೆ. ಯಾಕೆ ಅಂತ? ಗಂಡನಾಗಿದ್ದವನ ಪ್ರೀತಿಯ ನೆನಪು ಸದ್ಯಕ್ಕೆ ಬೇರೆ ಯೋಚನೆ ಬೇಡ ಅಂತ ಮಾಡಿದೆ. ಇದ್ದಷ್ಟು ದಿನ ಪ್ರಾಣ ಹಿಂಡಿ ಸತ್ತ ಮೇಲೆ ಕಾಡುವ ಈ ನೆನಪನ್ನೇ ನೀನು ಪ್ರೀತಿ ಅಂತೀಯೋ? ಪ್ರೀತಿ ಅಲ್ಲದೆ ಇದ್ರೆ ಪ್ರಾಣ ಯಾಕೆ ಹಿಂಡುತ್ತಾರೆ? ಜೀವ ಯಾಕೆ ಹಿಡುತ್ತಾರೆ, ಕಾಡುತ್ತಾರೆ? ಸಂತೋಷ ಪಡಿಸೋದು ಪ್ರೀತಿನೇ, ಇದನ್ನು ಮಾಡೋದು ಪ್ರೀತಿನೇ. ಅದು ಹೊಟ್ಟೆ ಒಳಕ್ಕೆ ಹೋದ ಅನ್ನ, ಇದು ಗಂಟಲಲ್ಲಿ ಸಿಕ್ಕಿಕೊಂಡದ್ದು. ಓ, ನಾನು ಯೋಚನೆ ಮಾಡಿದೆ, ನೀನು ಮಾತು ನಿಜ ಅನ್ನಿಸ್ತು. ಆದರೂ ಮನು ಚೀನು ಒಂಟಿಯಾಗಿ ಬಾಳುವುದು ಬೇಡ ಅನ್ನಿಸ್ತು. ನಾನು ಹೇಳಿದೆ, ಬೈರುನ ಇಲ್ಲಿ ತಂದು ಬಿಡೋಣ. ನೀನು ಹೇಳಿದಳು, ನಾನಾಗಲೇ ಈ ಯೋಚನೆ ಮಾಡಿದೆ, ಮನು ಬೇಡ ಅಂತಾಳೆ, ಯಾಕೆ ಅಂತ ಕೇಳಿದೆ. ನೀವು ಗಂಡ ಹೆಂಡತಿ ಸಂತೋಷವಾಗಿ ಬಾಳಿ ಅಂದಳು. ಹಾಗಂದ್ರೆ ಬೈರುನ ಇಲ್ಲಿಗೆ ತಂದ್ರೆ ನೀನು ಚಾಮು ಒಂದಿಗೆ ಸಲಿಗೆಯಾಗಿದ್ದಿ ಅಂತ ನಾನು ಬೇಸರ ಪಟ್ಟುಕೊಳ್ಳುತ್ತೇನೆ ಅಂತಲೇ ಎಂದೆ. ಅಲ್ಲ ಅಲ್ಲ, ನಿಮಗೆ ಅಂತ ಯೋಚನೆ ಇಲ್ಲ ಅಂತ ನಾನು ಮನು ಬಲ್ಲಳು. ಆದರೆ ತನ್ನ ಮನಸ್ಸಿಗೆ ಸಮಾಧಾನ ಇಲ್ಲದೆ ಹೋಗುತ್ತೆ ಅಂತ ಅವಳ ಶಂಕೆ. ನಾನು ಮೇಲಿನ ಕೋರ್ಟು ಅಂತ ಅಪೀಲ್ ಮಾಡಿದ್ದಕ್ಕೆ ಅವರ ತೀರ್ಪನ್ನೇ ನೀನು ಕಾಯಂ ಮಾಡಿಬಿಟ್ಟೆ ಅಂದೆ. ಸದ್ಯಕ್ಕೆ ಹೌದು ಎಂದು ಹೇಳಿ ತನ್ನ ಯಾವುದೋ ಕೆಲಸಕ್ಕೆ ಅಂತ ತಿರುಗಿದಳು. ಬೇರೆ ಏನೂ ತೋಚದೆ ನಾನು ಸುಮ್ಮನಾದೆ. ಮುಂದಿನ ಕಥೆಯನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ.